ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಈಗ ಜನಜಾಗೃತಿ ಯಾತ್ರೆಗೆ ಹೊರಟಿದ್ದಾರೆ ಅಂದ್ರೆ ಬಿಜೆಪಿಯ ವೈಫಲ್ಯಗಳೇನಿದೆ ಜನವಿರೋಧಿ ನೀತಿಗಳೇನಿದೆ ಅದನ್ನ ಜನರಿಗೆ ಮನವರಿಕೆ ಮಾಡಲಿಕ್ಕೆ ಈಗ ತುಮಕೂರಿನಿಂದ ಜನಜಾಗೃತಿ ಯಾತ್ರೆಯನ್ನ ಆರಂಭ ಮಾಡಿದ್ದಾರೆ ಈಗ ನಮ್ಮೊಂದಿಗೆ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ಜನಜಾಗೃತಿಯ ಉದ್ದೇಶ ಅದರ ಆಗು ಹೋಗುಗಳು ಏನಿದೆ ಅನ್ನೋದನ್ನ ಕೇಳ ತಿಳ್ಕೊಳ್ಳೋಣ ಸರ್ ಜನಜಾಗೃತಿ ಈ ಒಂದು ಅಂಶ ಏನಿದೆ ಬೇಗ ಕಾಂಗ್ರೆಸ್ ನವರು ಕೂಡ ಈಗ ಜನರ ಭಾವನೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಗಳ ಬಗ್ಗೆ ಬಹಳ ಕೀಳು ಮಟ್ಟದಲ್ಲಿ ಮಾತನಾಡುತ್ತಾರೆ ಕಾಂಗ್ರೆಸ್ ಏನು ಮಾಡಲಿಲ್ಲ ಈ ದೇಶಕ್ಕೆ ಅವರು ಮಾಡಿರತಕ್ಕಂತ ಆಡಳಿತದ ಸಂದರ್ಭದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ಯಾವುದೇ ಸಾಮಾಜಿಕ ನ್ಯಾಯ ಕೊಡಲಿಲ್ಲ ಮತ್ತು ಕಾಂಗ್ರೆಸ್ನ ಮುಖಂಡರ ವೈಯಕ್ತಿಕ ವಿಚಾರಗಳ ಬಗ್ಗೆ ಅದು ಪಂಡಿತ್ ಜವಾಹರಲಾಲ್ ನೆಹರು ಇರಬಹುದು ಗಾಂಧೀಜಿ ಇರಬಹುದು ಅಥವಾ ಇನ್ನಿತರ ನಾಯಕರುಗಳ ಬಗ್ಗೆ ಬಹಳ ಲಘುವಾಗಿ ಮಾತನಾಡತಕ್ಕಂತ ಬಹಳ ಕೀಳು ಮಟ್ಟದ ಭಾಷೆಗಳನ್ನು ಮಾತನಾಡತಕ್ಕಂತ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಮತ್ತು ಅವರ ಬೆಂಬಲಿಗರು ಪ್ರಮುಖವಾಗಿ ಇತಿಹಾಸದ ನಾಯಕರುಗಳನ್ನು ಅಲ್ಲಗಳೆಯುವಂಥದ್ದು ಅವರನ್ನು ಹೀನಮಾನವಾಗಿ ಬಯ್ಯುವಂಥದ್ದು ಮತ್ತು ಸಂವಿಧಾನ ಕೂಡ ತಿದ್ದುಪಡಿ ಮಾಡುವಂಥದ್ದು ಅಂದರೆ ಜನವಿರೋಧಿ ನೀತಿಗಳನ್ನು ಜನರಿಗೆ ಗೊತ್ತಿಲ್ಲದ ರೀತಿಯೇ ಹೇರಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಅದಕ್ಕಾಗಿ ನಾವು ಜನಗಳಿಗೆ ಅದು ವಿಶೇಷವಾಗಿ ಇತ್ತೀಚಿನ ಯುವಕರಿಗೆ ಇದನ್ನು ಹೇಳಬೇಕಲ್ಲ ನಾವೇನು ಮಾಡಿದ್ದೇವೆ ನಮ್ಮ ಮುಖಂಡರುಗಳು ಏನು ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿ ಅಂತ ಶ್ರೇಷ್ಠ ನಾಯಕರು ಪ್ರಪಂಚ ಕಂಡಂತ ಅತಿ ಅದ್ಭುತ ಅಂದರೆ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿ ಹುಟ್ಟಿದಂಥ ಸಂದರ್ಭದಲ್ಲಿ ನಾವು ಕೂಡ ಹುಟ್ಟಿದ್ವಲ್ಲ ಅನ್ನೋದೇ ಒಂದು ಶ್ರೇಷ್ಠ ಅನ್ನುವಂಥದ್ದನ್ನು ಮಾತುಗಳನ್ನು ಹೇಳಿದ್ದಾರೆ ಹಾಗಾಗಿ ಅವರನ್ನೆಲ್ಲ ಕೀಳು ಮಾತಾಡುವಂಥ ವಿಚಾರಗಳು ಇವೆಲ್ಲ ತಗೊಂಡೋಗಿ ಜನಗಳಿಗೆ ವಿಶೇಷವಾಗಿ ಯುವಕರಿಗೆ ತಿಳಿಸ್ಬೇಕು ಅಂತೇಳಿ ಒಂದು ಅಭಿಯಾನ ಮಾಡಬೇಕು ಅಂತ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಆಗಿದೆ ಸರ್ ನೀವು ಹೇಗೆ ಗ್ರಹಿಸಿದ್ರೆ ಏನು ಕಾಂಗ್ರೆಸ್ನರನ್ನ ವಿರೋಧ ಪಕ್ಷದವ್ರನ್ನ ಯಾರು ಚೆನ್ನಾಗಿ ಬೈತಾರೆ ಯಾರು ಹೀನಮಾನವಾಗಿ ಬೈತಾರೆ ಅವ್ರನ್ನ ಪ್ರಮೋಟ್ ಮಾಡೋದು ಆಯಾ ಕಟ್ಟಿನ ಸ್ಥಳಗಳಲ್ಲಿ ಕೂರಿಸುವಂತ ಒಂದು ಪದ್ಧತಿ ಆ ಪಕ್ಷದಲ್ಲಿ ಬರ್ತಾ ಇದೆ ಅಲ್ಲ ಅದು ಅವರ ರೀತಿ ನೀತಿಗಳು ಯಾವ ರೀತಿ ಅವರು ನಾಯಕತ್ವವನ್ನು ಪ್ರಮೋಟ್ ಮಾಡಬೇಕು ಅನ್ನೋದರ ಬಗ್ಗೆ ಅವ್ರ ತೀರ್ಮಾನಗಳು ಅದು ನಮಗೆ ಕನ್ಸರ್ನ್ ಅಲ್ವೇ ಅಲ್ಲ ಅದು ಆದರೆ ನಾವು ನೈಜ ಸ್ಥಿತಿಯನ್ನು ಸತ್ಯಾಂಶವನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಹಳ್ಳಿಗಾಡಿನಲ್ಲಿ ಈಗ ಹಳ್ಳಿ ರೈತನಿಗೆ ಏನು ಗೊತ್ತಿದೆ ಪಾಪ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅನ್ನೋದನ್ನು ಹಳ್ಳಿ ರೈತನಿಗಾದರೂ ಹೇಳಬೇಕಲ್ಲ ರೈತರಿಗೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನು ಮಾಡಿದೆ ಹಸಿರು ಕ್ರಾಂತಿಯನ್ನು ಮಾಡಿದಂಥ ಕಾಂಗ್ರೆಸ್ ಪಕ್ಷ ಎಂತಹ ನೀತಿಗಳನ್ನು ಮಾಡಿಕೊಡ್ತು ಈ ನೈಜತೆಗಳು ತಿಳಿಯೋದ್ರೊಳಗೆ ದೇಶ ಅದಗತಿಗೆ ಹೋಗಿರುತ್ತೆ ಅಂತ ನಾವು ಆದಷ್ಟು ಬೇಗ ಈಗ ಮುಂದಿನ ಚುನಾವಣೆ 23ಕ್ಕಿದೆ ಕರ್ನಾಟಕ ರಾಜ್ಯದ ಮಟ್ಟಿಗೆ ಅದನ್ನು ನಾವು ನಮ್ಮ ರಾಜ್ಯದ ಮಟ್ಟಿಗೆ ನಾವು ಹೇಳೋದಾದರೆ ಅದನ್ನು ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಇದನ್ನು ಚುನಾವಣೆಗೆ ಮೊದಲೇ ನಾವು ಎಲ್ಲ ಹಳ್ಳಿಗಳಿಗೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ತೊಗೊಂಡೋಗ್ತೀವಿ ಇಡೀ ದೇಶದಲ್ಲಿ ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಿಗೂ ಹೋಗ್ತಾ ಇದ್ದಾರೆ ಚುನಾವಣೆಗೆ ಹೋಗದೇ ಇರತಕ್ಕಂಥ ರಾಜ್ಯಗಳು ಇದ್ದಾವೆ ಆದ್ದರಿಂದ ಇದನ್ನು ಅಭಿಯಾನವನ್ನು ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ರೈತರ ವಿಚಾರದಲ್ಲೂ ಕೂಡ ಅಷ್ಟು ಜಿಗುಟುತನ ತೋರಿಸಿದ್ರು 600ಕ್ಕಿಂತ ಹೆಚ್ಚು ರೈತರು ಸತ್ತಂಥ ಸಂದರ್ಭಗಳು ಇದಾದ ನಂತರ ಅವರು ಕಾಯ್ದೆಗಳನ್ನು ವಾಪಸ್ ಪಡ್ಕೊಂಡ್ರು ಅದರ ಉದ್ದೇಶ ಏನು ಸರ್ ಅಲ್ಲ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ 5 ರಾಜ್ಯದಲ್ಲಿ ಚುನಾವಣೆಗಳು ಬರ್ತಾ ಇದ್ದಾವೆ ಈಗ ಇದ್ದಕ್ಕಿದ್ದಾಗೆ 1 ವರ್ಷದ ನಂತರ ಅವರಿಗೆ ಜ್ಞಾನೋದಯ ಆಗುತ್ತಾ ನಾವು ಈ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅಂತ ಚುನಾವಣೆ ಉತ್ತರ ಪ್ರದೇಶದಲ್ಲಿ ಹೊಸ್ತಿಲಿಗೆ ಬಂದು ನಿಂತಿದೆ ಅದಕ್ಕಾಗಿ ಇವತ್ತು ಆ ಚುನಾವಣೆ ಬಹಳ ಪ್ರಾಮುಖ್ಯ ಅವರ ದೃಷ್ಟಿಯಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಆ ರಾಜ್ಯದ ಚುನಾವಣೆ ಬಹಳ ಮುಖ್ಯ ಅಂತ ಹೇಳಿ ಯಾಕೆಂದರೆ ಅತಿ ಹೆಚ್ಚು ಪಾರ್ಲಿಮೆಂಟ್ ಸದಸ್ಯರನ್ನು ಹೊಂದಿರತಕ್ಕಂಥ ರಾಜ್ಯ ಮುಂದೆ ಪಾರ್ಲಿಮೆಂಟ್ಗೆ ಚುನಾವಣೆಗೂ ಕೂಡ ಅನುಕೂಲ ಆಗಬೇಕಾದ್ರೆ ಆ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿರಬೇಕು ಅನ್ನುವಂಥ ಅವ್ರ ಭಾವನೆ ಹಾಗೆ ಯುವಕರನ್ನ ಕೇಳಬಹುದು ನೀವು ಪೆಟ್ರೋಲ್ ಬೆಲೆ ಇನ್ನೂ ಹೆಚ್ಚಾಗಲಿ ಗ್ಯಾಸ್ ಬೆಲೆ ಇನ್ನೂ ಹೆಚ್ಚಾಗಲಿ ಯಾವುದು ಹೆಚ್ಚಾದರೂ ಕೂಡ ನಾವು ಮೋದಿ ಅವ್ರನ್ನ ಫಾಲೋ ಮಾಡ್ತೀವಿ ಎನ್ನುವಂಥ ಮನೋಭಾವವನ್ನು ಬಿತ್ತಿರುವಂಥ ಗೊಡ್ಡು ಮಾತುಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಂಥ ಗೊಡ್ಡು ಮಾತುಗಳನ್ನು ಆಡುವಂಥ ಜನ ಭಾಳ ಜನ ಇದ್ದಾರೆ
ಯಾವನಾದರೂ ಕೂಡ ಅದನ್ನು ಸಮರ್ಥನೆ ಮಾಡ್ತಾನ? ಹಳ್ಳಿ ಕಡೆ ಹೇಳ್ತಾರೆ ಗೊಡ್ಡು ಹಾಲು ಕೊಡೋದಿಲ್ಲ ಅಂತ, ಹಾಗೆ ಅನ್ಕೋಬೇಕಲ್ಲ. ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಯಣ್ಣ ಬೆಳಗೆರೆ, ಬೆಳಗೆರೆ ನ್ಯೂಸ್, ತುಮಕೂರು.